ಎಲ್ಲ ಹಿರಿಯ ಉಪಾಧ್ಯಾಯರು ಉಪಾಧ್ಯಾಯರಿಗೂ ಹಾಗೂ ನನ್ನ ಅಚ್ಚುಮೆಚ್ಚಿನ ಶಿಷ್ಯಂದಿರಿಗೂ ಮೊದಲನೆಯದಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನ ನೀವು ಹಮ್ಮಿಕೊಂಡಿರೋದ್ರಿಂದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವತ್ತು ಒಂದು ಸುಸಂದರ್ಭ. ಯಾಕಪ್ಪ ಅಂದ್ರೆ ಸುಮಾರು 25 ವರ್ಷಗಳ ಹಿಂದಿನ ಒಂದು ನಂಟನ್ನ ಇವತ್ತು ನಾವು ಜ್ಞಾಪಕ ಮಾಡ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಗ ನಮ್ಮ ಹತ್ತಿರದ ಬಂಧುಗಳು ಅಂತ ಯಾರಿದ್ದಾರೆ ಅವರು ನಮ್ಮಲ್ಲಿ ಹಣ ಇರೋವರಿಗೆ ಅಂತಸ್ತಿರೋವರಿಗೆ ಇತರೆ ಅಂಶಗಳಿರುವವರಿಗೂ ನಮ್ಮ ಹತ್ರ ಸುಳಿತಾ ಇರ್ತಾರೆ. ಇದು ಕಡಿಮೆ ಆದಾಗ ನಮ್ಮಿಂದ ದೂರ ಆಗ್ತಾರೆ. ಆದರೆ ಈ ಶಿಷ್ಯರುಂದ ಇದೆಯಲ್ಲ, ಇದು ಈ ಅಧಿಕಾರ ಅಂತಸ್ತನ್ನ ಎಲ್ಲದನ್ನೂ ಮೀರಿ ನಮ್ಮ ಹತ್ತಿರನೇ ಇರ್ತಾರೆ, ನಮಗೆ ಗೌರವವನ್ನು ತರ್ತಾ ಇರ್ತಾರೆ. ಇದನ್ನ ನಾವು ಅನಿಮಿತ್ತ ಬಂಧುತ್ವ ಅಂತ ಕರಿತೀವಿ. ಆ ಹಿಂದಿನದು ನಿಮಿತ್ತ ಬಂಧುತ್ವ, ಅವರ ಅಧಿಕಾರ ಇರೋವರೆಗೂ ಮಾತ್ರ ಇರ್ತಾರಷ್ಟೇನೆ, ಆಮೇಲೆ ದೂರ ಆಗ್ಬಿಡ್ತಾರೆ. ಆದರೆ ನೀವುಗಳು ಅಧಿಕಾರ ಇರಲಿ ಇಲ್ಲದೆ ಇರಲಿ ಎಲ್ಲರೂ ನಮ್ಮ ಜೊತೆಯಲ್ಲೇ ಇರ್ತೀರಿ ನೋಡಿ. ಇದೇ ಒಂದು ಜ್ಞಾಪಕ ಮಾಡಿಕೊಡ್ತದೆ ನಮಗೆ 25 ವರ್ಷಗಳಿಂದ ಏನೇನು ನಾವು ಮಾಡ್ತಾ ಇದ್ದೋ ಅನ್ನೋದನ್ನ ಇವತ್ತು ನಾವು ಸ್ಮರಿಸ್ಕೊಳ್ತಾ ಇದ್ದೀವಿ. ಮತ್ತೆ ಇಂದಿನ ಒಂದು ವಿದ್ಯಾಭ್ಯಾಸಕ್ಕೂ ಇವತ್ತಿನ ವಿದ್ಯಾಭ್ಯಾಸಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. ಹಿಂದೆ ನಮ್ಮನ್ನು ಹುಡಿಕೊಂಬರೋರು ಪೋಷಕರು ಮತ್ತೆ ಮಕ್ಕಳು, ಇವತ್ತಿನ ದಿನ ಇದು ವ್ಯತ್ಯಾಸ ಆಗಿದೆ. ಇವತ್ತು ನಾವೇ ಹುಡಿಕೊಂಡು ಹೋಗ್ಬೇಕಾಗ ಅಂದ್ರೆ ಈ ನಂಟು ಹೇಗಿದೆ ಅನ್ನೋದು ನೀವೇ ಜ್ಞಾಪಕ ಮಾಡ್ಕೊಳ್ಳಿ, ಹಿಂದಿನ ನಂಟಿಗೂ ಇವತ್ತಿನ ನಂಟಿಗೂ. ಮತ್ತೆ ಈಗ ನಾವು ಅಕ್ಷರ ಮತ್ತು ಸಂಸ್ಕಾರ ಮಾತ್ರ ಕಲಿಸ್ಕೊಡ್ತೀವಿ ನಿಮಗೆ. ಆ ಅಕ್ಷರ ಮತ್ತು ಸಂಸ್ಕಾರವನ್ನು ಕಲಿಸೋರು ಯಾರಪ್ಪ ಅಂತಂದ್ರೆ ಸಮಾಜದಲ್ಲಿ ಇವತ್ತು ಗುರುಗಳೇನೆ, ಇವ್ರನ್ನ ಬಿಟ್ಟರೆ ಬೇರೆ ಯಾರೂ ಕಲಿಸ್ಕೊಡೋದಿಲ್ಲ. ಇಷ್ಟೇಳಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ.